ನರಸೀಪುರ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪಯ್ಯನಹುಂಡಿ ಗ್ರಾಮದ ಸರಹದ್ದಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ 9.90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಗೊಂಡಿದ್ದು ಕಸ ವಿಲೇವಾರಿ ಮಾಡುವ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭಗೊಳ್ಳಲಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಕುಮಾರ್ ಅವರು ಹೇಳಿದರು. ಗ್ರಾಮ ಸಭೆಯನ್ನು ಇವತ್ತು ಅಕ್ಟೋಬರ್ 2ನೇ ತಾರೀಕಿನ ಗಾಂಧಿ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿತ್ತು. ಈ ಒಂದು ವಿಶೇಷ ಗ್ರಾಮ ಸಭೆಯಲ್ಲಿ ಸ್ವಚ್ಛತೆ ಬಗ್ಗೆ ಜನಗಳಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಅಂದರೆ ಅವರು ಮನೆಯಲ್ಲಿ ಕಸವನ್ನು ಮೂಲದಲ್ಲಿ ಅವರು ವಿಂಗಡಣೆ ಮಾಡಿ ಹಸಿ ಕಸ ಮತ್ತು ಒಣಕಸವನ್ನು ಅವರು ನಮ್ಮ ಗ್ರಾಮ ಪಂಚಾಯತಿಯವರಿಗೆ ಪಂಚಾಯತಿಯವರು ಸಂಗ್ರಹಣೆ ಕಸ ಸಂಗ್ರಹಣೆ ಮಾಡೋಕೆ ಬಂದಂಥ ಟೈಮಲ್ಲಿ ಅವ್ರು ಕೊಡಬೇಕು. ಮತ್ತು ಅದೇ ರೀತಿಗೆ ಅವರು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡುವಂಥ ಒಂದು ನಿರ್ಧಾರವನ್ನು ಇವತ್ತು ಗ್ರಾಮ ಪಂಚಾಯತಿಯಿಂದ ಕೈಗೊಂಡಿದ್ದಾರೆ. ಅಂದರೆ ಈಗ ಈ ಅಂಗಡಿಗಳಲ್ಲಿ ಕೊಡ್ತಾರಲ್ಲ ಇದು ಪ್ಲಾಸ್ಟಿಕ್ ಕವರ್ಗಳು, ಅದನ್ನು ಬಳಕೆಯನ್ನು ನಿಷೇಧ ಮಾಡುವಂಥ ಒಂದು ನಿರ್ಧಾರವನ್ನು ಪಂಚಾಯತಿಯವರು ಕೈಗೊಂಡಿದ್ದಾರೆ. ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ನಿಷೇಧ ಮಾಡೋದ್ರಿಂದ ಅದು ಜಲಮೂಲ ಮತ್ತು ಮಣ್ಣಿನ ಮಣ್ಣಿಗೆ ಆಗುವಂಥ ಹಾನಿಯನ್ನು ತಡೆಗಟ್ಟಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ಗ್ರಾಮ ಸಭೆಯ ಪ್ರಯುಕ್ತ ಇವತ್ತು ಎಲ್ಲ ಮನೆಗಳಿಗೆ ಹಸಿ ಕಸ ಮತ್ತು ಒಣಕಸವನ್ನು ಸಂಗ್ರಹಣೆ ಮಾಡೋಕ್ಕೆ ಒಂದೊಂದು ಮನೆಗೆ ಎರಡೆರಡು ಡಸ್ಟ್ಬಿನ್ನ ಕೊಡುವಂಥ ಒಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಮತ್ತು ಮನೆ ಮನೆಯಿಂದ ಕಸವನ್ನು ಸಂಗ್ರಹಣೆ ಮಾಡೋಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮತ್ತು ಇದೇ ಪಂಚಾಯತಿನಲ್ಲಿ ಈಗ ಒಂದು SBM ಶೆಡ್ಡು ಘಟಕ ನಿರ್ಮಾಣ ಆಗ್ತಾಯಿದೆ. ಅದು ಇನ್ನೇನು ನಿರ್ಮಾಣ ಹಂತದಲ್ಲಿ ಬಂದಿದೆ, ಇನ್ನೊಂದು ವಾರದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಆ ಒಂದು ಘಟಕ ಕಂಪ್ಲೀಟ್ ಆದ ನಂತರ ಸಂಪೂರ್ಣವಾಗಿ ಎಲ್ಲ ಗ್ರಾಮಗಳಲ್ಲಿ ಒಂದು ಪಂಚಾಯತ್ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಇದನ್ನು ಕಸನ ಸಂಗ್ರಹಣೆ ಮಾಡಿ ಅದನ್ನು ಹಸಿ ಮಸು ಒಣಕಸವನ್ನು ಬೇರ್ಪಡಿಸಿ ವಿಂಗಡಣೆ ವಿಲೇವಾರಿ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಇವತ್ತು ತಾಲೂಕಿನಾದ್ಯಂತ ಎಲ್ಲ 36 ಗ್ರಾಮ ಪಂಚಾಯತಿಗಳಲ್ಲೂ ನಡೀತೈತೆ. ವಿಶೇಷ ಗ್ರಾಮ ಸಭೆ ಮತ್ತು ಸ್ವಚ್ಛತೆ ಸೇವಾ ಆಂದೋಲನ ಎಲ್ಲ ಕಡೆ ನಡೀತೈತೆ. ಈ ಒಂದು ಗ್ರಾಮ ಸಭೆಯ ಒಂದು ಇದಕ್ಕೆ ನಾನು ವಿಶೇಷವಾಗಿ ಇಲ್ಲಿ ಆಗಮಿಸಿದ್ದೀನಿ. ಆಗಮಿಸಿ ಇಲ್ಲಿ ಒಂದು ಗ್ರಾಮಸ್ಥರಿಗೆ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಮಾಡಿದ್ದೇವೆ.